ಇದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ. ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ ಪ್ರಕರಣದಲ್ಲಿ ಸಚಿವರು ರಾಜಿ ಸಂಧಾನವನ್ನ ಮಾಡಿದ್ರ. ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ ಪ್ರಕರಣದಲ್ಲಿ ಸಚಿವ ರಮಾನಾಥ್ ರಾಯ್ ಸಂಧಾನವನ್ನ ಮಾಡಿದ್ರ. ಬೆಂಗಳೂರಿನ ಪ್ರಕರಣದಲ್ಲಿ ಸಚಿವರೇ ರಾಜಿ ಸಂಧಾನವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಅನುಮಾನಗಳು ಹುಟ್ಟತಾ ಇದೆ. ಪ್ರದೀಪ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಸಚಿವರು ರಾಜಿ ಮಾಡೋಕೆ ಮುಂದಾಗಿದ್ರ. ಕಳೆದ ನವೆಂಬರ್ನಲ್ಲಿ ನಡೆದಿದ್ದಂತಹ ಪ್ರಕರಣದಲ್ಲಿ ಸಂಧಾನವನ್ನ ರಮಾನಾಥ್ ರಾಯ್ ಅವರು ಮಾಡಿದ್ರ. ಇಲಿಯಾಸ್ ಹತ್ಯೆ ಬೆನ್ನಲ್ಲೇ ಒಂದೊಂದೇ ಪ್ರಕರಣಗಳು ಈಗ ಬಯಲ ಆಗ್ತಾ ಇದೆ. ಅದು ಯಾವ್ದು ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ ಪ್ರಕರಣದಲ್ಲಿ ಸಚಿವ ರಮಾನಾಥ್ ರಾಯ್ ಸಂಧಾನ ಮಾಡಿದ್ರ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವ ರೀತಿಯಾಗಿ ಸಂಧಾನಕ್ಕೆ ಮುಂದಾಗಿದ್ರು, ಏನಾಗಿತ್ತು? ಅರುಣ್, ಈ ಪ್ರಕರಣ ಒಂದು ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಇಲ್ಲಿಯಾಸ್ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬೆಂಗಳೂರಿನ ಪಬ್ ಲೈವ್ ಬ್ಯಾಂಡ್ ಗಳಲ್ಲೂ ಕೂಡ ಇವನ ಹೆಸರು ಕೇಳಿ ಬಂದಿತ್ತು. ಈ ಹಿಂದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ಪ್ರಕರಣ ನಡೆಯುತ್ತೆ. ಒಂದು ಪ್ರದೀಪ್ ಅನ್ನೋರು ಅಲ್ಲಿನ ಪಬ್ ಅಲ್ಲಿ ಒಂದು ಅಂದ್ರೆ ಬೀರ್ ಚೆಲ್ಲಿದ ವಿಚಾರಕ್ಕೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಒಂದು ಹುಡುಗಿಯ ವಿಚಾರಕ್ಕೂ ಕೂಡ ಅಂತ ಹೇಳಲಾಗ್ತಾ ಇದೆ. ಅದಿನ್ನು ಕೂಡ ಪೊಲೀಸರು ಸ್ಪಷ್ಟಪಡಿಸಬೇಕಾಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರದೀಪ್ ಮೇಲೆ ಜಿಪಿಒ ಸರ್ಕಲ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಇದೇ ಇಲ್ಲಿಯಾಸ್ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ ಟೂ ಆಗಿದ್ದಾನೆ. ಸೊ ಇವನು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರದೀಪ್ ಅಲ್ಲಿ ಒಂದು ಬೆರಳು ಕೂಡ ಕಟ್ ಆಗುತ್ತೆ, ಅಂದ್ರೆ ಲಾಂಗ್ ಅಲ್ಲಿ ಹೊಡಿತಾರೆ, ಹಲ್ಲೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದು ಬರಳು ಕೂಡ ಕಟ್ ಆಗುತ್ತೆ, ಅವನನ್ನು ಮೂರು ಆಸ್ಪತ್ರೆಗಳಿಗೆ ಬದಲಾಯಿಸ್ತಾರೆ. ಕೊನೆಗೆ ಸುಮಾರು 3.5-4 ಲಕ್ಷ ರೂಪಾಯಿ ಬಿಲ್ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಅವನು ಟಾರ್ಗೆಟ್ ಗ್ರೂಪ್ನ ಮೆಂಬರ್ ಆಗಿದ್ದ ಕಾರಣಕ್ಕೆ ಇಲಿಯಾಸ್ ಕಾಂಗ್ರೆಸ್ನ ನಾಯಕರ ಸಂಪರ್ಕವೂ ಕೂಡ ಇರುತ್ತೆ. ಒಂದು ಇದನ್ನು ಬಳಸಿಕೊಂಡು ಇವನು ರಾಜಿ ಸಂಧಾನಕ್ಕೆ ಯತ್ನ ಮಾಡ್ತಾರೆ. ರಾಜಿ ಸಂಧಾನದ ಹಂತದಲ್ಲಿ ರಮಾನಾಥ್ ರೈ ಅವರು ಕರೆದು ಇವರನ್ನ ಅಂದ್ರೆ ರಾಜಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಒಂದು ಹಂತದಲ್ಲಿ ಇದು ಫೇಲ್ಯೂರ್ ಆಗಿ ಪುನಃ ಪ್ರಕರಣ ದಾಖಲಾಗುವಂತದ್ದು. ಅರುಣ್, ಓಕೆ, ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.